ಯಾಕೆ ಹೀಗೆ ಮಾಡಿದ್ರಿ ಬಾವ? ಬರು ಅಕ್ಕ ಅಪ್ಪ ಬೇರೆ ಅಲ್ಲ, ಭಾವ ಬೇರೆ ಅಲ್ಲ ಅಂತಿದ್ಲು. ಅಂಥದ್ರಲ್ಲಿ ನೀವು ನಿಮ್ಮನ್ನ ಅವಳು ತಂದೆ ತರ ನಂಬಿದ್ಲು. ಅಂಥವಳಿಗೆ ನೀವು ಈ ತರ ಅನ್ಯಾಯ ಮಾಡಬಹುದಾ? ತನಗೆ IAS ಓದ್ಸೋ ಮನೆ ಕೊಟ್ರೆ ಸಾಕು, ನೀವ್ ಯಾವ ಹುಡುಗನ್ನ ತೋರಿಸ್ತೀರೋ ಅವನ ಹತ್ರ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಿಸ್ಕೋತೀನಿ ಅಂತ ಹೇಳಿದ್ಲಲ್ರಿ ನಂಬರು. ಅವತ್ತು ಅವಳ ಮದ್ವೆ ಆಗೋ ಹುಡುಗನ್ ಫೋಟೋ ತೋರಿಸಿ ಅಂತ ನಾನು ಕೇಳಿದಾಗ, ಬೇಡ ಅಕ್ಕ, ಭಾವ ನೋಡಿದ್ರೆ ಸಾಕು, ಅವ್ರ ಮೇಲೆ ನಂಬಿಕೆ ಇದೆ, ಅವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ ಅಂತ ಹೇಳಿದ್ಲು. ಅವಾಗ್ಲಾದ್ರೂ ನಿಮ್ ಮನ್ಸ್ ಕರ್ಗಿ ಅವಳಗ್ ನಿಜ ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ? ತಮ್ಮ ಮನೆಗೆ ಬರೋ ಸೊಸೆ ಜಾಸ್ತಿ ಓದಿರ್ಬಾರ್ದು ಅಂತ ಅವ್ರು ಯಾವ ಕಾರಣಕ್ಕೆ ಹೇಳಿದ್ರು, ನಮಗ್ ಬೇಕಾಗಿಲ್ಲ ಅದು. ನಮ್ ಬರೋಕ್ ಬೇಕಾಗಿದ್ದು ಅವಳಿಗೆ IAS ಓದೋದಕ್ಕೆ ಅವಕಾಶ ಮಾಡ್ಕೊಡೋ ಮನೆ ತನ ತಾನೆ. ಅದು ಗೊತ್ತಿದ್ದು ಗೊತ್ತಿದ್ದು ಅಜ್ಜ ಏನ್ ಮನೆಗೆ ಯಾಕ್ರಿ ನಮ್ ಬರೋನ್ ಕೊಟ್ರಿ? ಅವಳು IAS ಕನ್ಸ್ಗೆ ಯಾಕ್ರಿ ಕೊಳ್ಳಿ ಇಟ್ರಿ? ಲಕ್ಷ್ಮಿ ಟಿಫನ್ ರೂಮ್ ಹೋಟೆಲ್ನಲ್ಲಿ ಯಾವಾಗ ಡಿಸ್ಕೌಂಟ್ ಸಿಗುತ್ತೋ ಅಂತ ಕಾದು ಊಟಕ್ಕೆ ಹೋಗುವಂತ ಯೋಗ್ಯತೆ ನಮ್ದು. ಆದ್ರೆ ಅದೇ ಹೋಟೆಲ್ ಓನರ್ ಮನೆಗೆ ಸೊಸೆಯಾಗಿ ಹೋಗುವಂತ ಯೋಗ ನಮ್ಗೆ ಬರೋದು. ಅದಕ್ಕೆ ಹೇಗೆ ಮಾಡ್ತ ನಮ್ದಂತೂ ಸಾಯೋವರೆಗೂ ಹೊಂದಾಣಿಕೆ ಜೀವನ ಶಾಲೆಯಲ್ಲಿ. ಅಟ್ಲೀಸ್ಟ್ ನಮ್ ವರುಣಾದ್ರೂ ಗಂಡನ ಮನೇಲಾದ್ರೂ ಸುಖವಾಗಿರಲಿ ಅಂತ ನಾನು ಹೀಗೆ ಮಾಡಿದೆ. ನಾನು ಈ ಸತ್ಯನ ನಿನ್ನ ಹತ್ರ ಹೇಳ್ಕೋಬೇಕು ಅನ್ಕೊಂಡೆ, ಆದ್ರೆ ನೀನಂತ ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಪಲ್ಲ ಅಂತ ಗೊತ್ತಾಗೆ ನಿನ್ನ ಹತ್ರ ಸತ್ಯ ಮುಚ್ಚಿಟ್ಟೆ. ನನಗೊತ್ತು ಈ ಕ್ಷಣಕ್ಕೆ ಇವತ್ತಿಗೆ ನಾನು ಮಾಡಿದ್ದು ತಪ್ಪು ಅಂತ ನಿನ್ಗೆ ಅನಿಸಿದೆ, ಒಪ್ಕೋತೀನಿ. ಆದ್ರೆ ಮುಂದೊಂದು ದಿವಸ ನಮ್ಮೂರು ಖಂಡಿತ ಸುಖವಾಗಿರ್ತಾಳೆ, ಸಂತೋಷವಾಗಿರ್ತಾಳೆ. ಅದನ್ನ ನೀನೇ ನಿನ್ ಕಣ್ಣಾರೆ ನೋಡೇ ನೋಡ್ತೀಯ. ಆದ್ರೆ ಅವಳು ಸಂತೋಷ ಇರೋದು ಅವಳು IAS ಮಾಡೋ ಕನಸು ನನಸಾದಾಗ ಮಾತ್ರ ರೀ. ಅದನ್ನ ನೀವು ಮರಿಬಾರ್ದಾಗಿತ್ತು. ಇದೆಲ್ಲ ವಿಷಯ ಬರೋಕಂಗ್ ಗೊತ್ತಾ? ಇಲ್ಲ. ಪಾಪ ಅವಳು ಏನ್ ಹೇಳಿದ್ಲು ಗೊತ್ತಾ? ಇಷ್ಟೆಲ್ಲ ಕಷ್ಟಗಳ ಮಧ್ಯೆ ನಾನು ಯಾಕೆ ಇಲ್ಲಿದ್ದೀನಿ ಅಂದ್ರೆ ಅವರು ನನಗೆ IAS ಓದಿಸ್ತಾರೆ ಅನ್ನೋ ಒಂದೇ ಒಂದು ಕಾರಣದಿಂದ ಅಂತ. ಈಗೇನಾದ್ರೂ ವರುಗೆ ನಿಜ ಗೊತ್ತಾದ್ರೆ ಅವಳು ಒಂದೇ ಒಂದು ಕ್ಷಣನೂ ಆ ಮನೇಲಿ ಇರಲ್ಲ. ನೋಡ್ರಿ, ನೀವು ನಮ್ಮ ವರುವಿಂದ ಸತ್ಯನ ಮುಚ್ಚಿಟ್ಟಿರಬಹುದು, ಆದ್ರೆ ನಾನು ಹಾಗೆ ಮಾಡಲ್ಲ. ಯಾಕೆಂದ್ರೆ ಅಜ್ಜಯ್ಯ ನಮ್ ಬರು ನಾನು ನೋಡೋದಕ್ಕೆ ಮನೆಗೆ ಬಂದಿದ್ದಾಗ ಅವಳಿಗೆ ಅಡುಗೆ ಬರುತ್ತೆ ಅಂತ ಸುಳ್ಳು ಹೇಳಿದಕ್ಕೆ ಬರು ನೊಂದ್ಕೊಂಡು ಫೋನ್ ಮಾಡಿ ಅಳ್ತಾ ಇದ್ಲು. ಇನ್ಯಾವತ್ತು ಯಾವುದೇ ವಿಷಯಕ್ಕೂ ಸುಳ್ಳು ಮುಚ್ಚು ಮರೆ ಮಾಡಬೇಡ ಅಕ್ಕ ಅಂತ ಅಂದಿದ್ಲು. ಅದಕ್ಕೆ ಈಗ ನನಗ್ ಗೊತ್ತಾಗಿರೋ ಸತ್ಯನ ನಾನು ಬರುಗೆ ಹೇಳೇ ಹೇಳ್ತೀನಿ. ಅದ್ರ ಪರಿಣಾಮ ಒಳ್ಳೇದಾಗಲ್ಲ ಗೊತ್ತು, ಆದ್ರೂ ಬರುಗೆ ಸತ್ಯ ತಿಳಿಸೋದು ತುಂಬಾನೇ ಮುಖ್ಯ. ಅವಳಗೀಗ್ಲೇ ಫೋನ್ ಮಾಡ್ತೀನಿ. ಎಲ್ಲ ಹೋಗ್ಬೇಕು ಅಂತ ಹೇಳ್ತಿದ್ದೆ. ಹೌದು, ಟ್ರಿಪ್ ಇದೆ, ಹೋಗ್ಬೇಕು. ಹೊರಡು 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 ಈಗ ಹೊರಡು. ತಾಳಿ ಕಟ್ಟುವಾಗ ಬಂದ್ರೆ ಸಾಕು. ಹೊರಡು 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 ಹೊರಡು. ಸರಿ ಸರಿ ಸರಿಪ್ಪ. ಯಾಕೆ ನನ್ನನ್ನು ವಾಲಂಟರಿಯಾಗಿ ಆಚೆ ದಬ್ತಾ ಇದೆಯಾ? ಏನು ವಿಷಯ? ಬೇರೆ ವಿಷಯ ಹೇಳ. ಇಲ್ಲಿದ್ರೆ ಗಬ್ಬೆ ಬರ್ಸ್ಬಿಡ್ತೀಯ ಅಂತ ಕಳಿಸ್ತಾ ಇದ್ದೀನಿ ಅಷ್ಟೆ. ಗಬ್ಬೆ ಬರ್ಸ್ಬಿಡ್ತೀನಾ? ನಾನು ಅಬ್ಬೋ, ನಿನ್ನ ಮೊದಲನೇ ಮಗಂದು ಮೊದಲನೇ ಮದುವೆನಲ್ಲಿ ಕೈ ಕೊಟ್ಟು ಓಡೋಗ್ಬಿಟ್ಟ ಅಂತ ಮುಟ್ಟು ನನ್ನನ್ನು ಕರ್ಕೊಂಬಂದು ಗಬ್ಬೆ ಬಸಿದಿಲ್ಲ. ಅದೇ ಥರ ಇವತ್ತು ಅವನ ಮೊದಲನೇ ಹುಡುಗಿ ಓಡೋಗ್ಬಿಡ್ತಾಳೆ ಅಂತ ಅವನಿಗೂ ಕನಕಂಗೂ ಏನಾದರೂ ಇನ್ನು ಡೊಂಟಕ ಹಾಕೊಳ್ಳೋ ಪ್ಲಾನ್ ಏನಾದರೂ ಇಟ್ಕೊಂಡಿದ್ಯಾ? ಏನು ಕತೆ? ದೇವಸ್ಥಾನದ ಮುಂದೆ ಬೈಗಳ ಬೈತಿ ಆಯ್ತು. ಹಲಹಟ್ಟೆ ಹಲಹಟ್ಟೆ ಲೈ ಮೀನಾ, ಈಗಲೂ ಹೇಳ್ತಾ ಇದ್ದೀನಿ, ನಿನ್ನ ತಂಗಿ ಜೀವನ ನಿನ್ನ ಕೈಯಲ್ಲಿದೆ, ಹುಷಾರು. ಸರಿ ಆಯಿತು, ನೀವು ಹೋಗಿ.
ಸರಿ. ಆಮೇಲೆ ಈ ರವಿನ ಎಲ್ಲೂ ಹೋಗಕ್ ಬಿಡ್ಬೇಡಮ್ಮ, ಇಲ್ಲೇ ಇರಿಸ್ಕೋ. ಏನಕ್ಕೆ? ಅಕಸ್ಮಾತ್ ಹುಡುಗಿ ಬಂದ್ಮೇಲೆ ಇವನೇನಾದ್ರೂ ಓಡಕ್ ಬಿಟ್ರೆ ರವಿ ಯೂಸಕ್ ಬರ್ತಾನಲ್ಲ, ಅದಕ್ಕೆ. ಸರಿ ಆಯ್ತು, ನೀವು ಹೋಗಿ. ಸರಿ ಆಯ್ತು, ಬರ್ತೀನಿ ಬರ್ತೀನತ್ತೆ. ಹುಡುಗಿ ಏನಾದ್ರೂ ಬಂದ ನಾನು ಫೋನ್ ಮಾಡಿ ಬರ್ತೀನಿ. ಬರ್ತಾಳೆ ಅವಳು, ಖಂಡಿತ ಬಂದೇ ಬರ್ತಾಳೆ. ಇನ್ನು ಮೊದಲು ದಯ ಮಾಡಿಸ್. ನನಗೇನೋ ಅವಳು ಬರೋ ಡೌಟ್ ಬಿಡುತ್ತೆ. ಏಯ್ ಅಪ್ಪೋ, ಇನ್ನೊಂದು ವಿಷಯ, ಇದು ದೇವಸ್ಥಾನದಲ್ಲಿ ಉಂಡಿರುತ್ತಲ್ಲ, ಅದನ್ನೊಂದು ಸ್ವಲ್ಪ ಜೋಪಾನವಾಗಿ ಕಾಪಾಡ್ಕೊಳಕ್ಕೆ ಹೇಳು. ಯಾಕ ಸೂರ್ಯ? ಅಂಕಲ್, ಉಂಡಿ ಒಳಗೆ ದುಡ್ಡಿರತ್ತಲ್ವಾ, ಆ ದುಡ್ಡಿದೆ ಅಂತ ಬಿಟ್ಟು ಮಿಸ್ಟರ್ ಮನೋಜ್ ಕುಮಾರ್ ಅವರು ದೇಪ್ಕೊಂಡು ಹೋಗ್ಬಿಟ್ರೆ. ಅದಕ್ಕೆ ಸಹಿಸ್ಕೊಳ್ಳೋದು. ಲೇ, ನಾನು ಒಳಗಿರ್ತೀನಿ, ಆ ಮಗು ಬಂದ್ರೆ ಕರ್ಕೊಂಬ. ನಡಿ ಕೇಶವ, ಒಳಗಡೆ ಅವರ ಕೆಲಸ ಬಿದ್ದಿದೆ, ಇವ್ರನ್ನ ಕಟ್ಕೊಂಡು ನಾವು. ಈ ಮನೋಜ, ಅವಳ ಜೊತೆ ಏನಾದ್ರೂ ಜಗಳ ಆಡ್ತೀನೋ? ಇಲ್ಲಮ್ಮ. ಅವಳು ಏನಾದ್ರು ಬೈದ್ಯಾ? ಅಯ್ಯೋ ಇಲ್ಲ ಅಂತ ಹೇಳಿದ್ನಲ್ಲ. ಮತ್ತ್ಯಾಕೆ ಇಷ್ಟೊತ್ತಾದ್ರೂ ಅವಳು ಬರ್ಲಿ ಇವಲ್ಲ. ಶಾಂತಿ, ಇನ್ ಸ್ವಲ್ಪ ಹೊತ್ತು ನೋಡೋಣ ಇರು. ಅಕ್ಕ, ನಿನ್ಗೆ ಈ ಮದ್ವೆ ನಡೆಯುತ್ತೆ ಅನ್ನಿಸ್ತಾ ಇದೆಯಾ? ಅಲ್ಲ, ಭಾವ ಹೇಳ್ದಾಗೆ ನಂಗೆ ಯಾಕೋ ಹುಡುಗಿ ಬರ ಡೌಟ್ ಅನ್ನಿಸ್ತಾ ಇದೆ. ಏಯ್, ನಿನ್ ಬಾಯಿ ಮುಚ್ಕೊಂಡಿರೇ. ನಿನ್ ಮಾತು ಏನಾದ್ರೂ ಬೀಗ್ತಿ ಕೇಳಿಸ್ಕೊಂಡ್ಬಿಟ್ರೆ ಅಷ್ಟೇ ನಮ್ ಕಥೆ. ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಬಿಡಮ್ಮ, ಬೀಗ್ರು ಅಂತ ಕರಿಬೇಡ ಅಂತ ನಮ್ಗೆ ಶ್ರಮಾನ ಮಾಡಿದ್ರು ತಾನೆ. ಅಲ್ವೇ, ಅವ್ರು ಹಾಗೆ ಮಾತಾಡ್ತಾರೆ ಅಂತ ನಾವು ಮಾತಾಡಕ್ಕಾಗತ್ತಾ? ಪಾಪ ಅಳಿಯಂದ್ರು ನಮ್ ಪರ ವಹಿಸ್ಕೊಂಡು ಎಷ್ಟೊಂದು ಮಾತಾಡಿದ್ರು ನೋಡು. ಮೀನಾ, ಅಳಿಯಂದ್ರೆ ಇವಾಗ ತುಂಬಾ ಬದಲಾಗಿದಾರಲ್ವಾ? ಮೊದ್ಲಿನ ಹಾಗೆ ನಿನ್ ಮೇಲೆ ರೇಗ್ತಾ ಇಲ್ಲಲ್ಲ. ಹೌದು ಅಮ್ಮ, ನನ್ ಮೇಲೆ ಇವಾಗ ಅವ್ರು ಯಾವ ಕೋಪನು ಮಾಡ್ಕೊಂತಿಲ್ಲ. ಅಷ್ಟೇ ಅಲ್ಲ, ಊರಿಂದ ಬಂದಾಗಿಂದ ಅವ್ರು ಕುಡಿತನೂ ಇಲ್ಲ. ನಾನು ಹೇಳಿರ್ಲಿಲ್ವಾ ಒಂದಲ್ಲ ಒಂದಿನ ಅಳಿಯಂದ್ರೆ ಕುಡ್ತಾನೆ ಬಿಟ್ಬಿಡ್ತಾರೆ ಅಂತ? ನೀವು ಸುಖವಾಗಿ ಹೀಗೆ ನೂರು ಕಾಲ ಇದ್ರೆ ನನಗೆ ಅಷ್ಟೇ ಸಾಕು. ಒಂದ್ ಬಕೆಟ್ ನಂಗೆ ನೀರ್ ತಂದು ಕೊಡ್ತೀರೇ? ಪುಣ್ಯ ಬರ್ತದ ಅಮ್ಮಿಯವ್ರೆ, ಕಣ್ಣು ಉರಿತಾ ಇದೆ, ಕಣ್ಣು ಬಿಡಕ್ ಆಯ್ತಾ ಇಲ್ಲ. ಶಂಕರ ಅವರೇ, ನನ್ನ ಹತ್ರ ಕೆಲಸ ಹೇಳ್ಬಿಡಿ ನೀವು. ಅಯ್ಯ, ನಂಗೇನ್ ಆಸೆನೆ, ನಂಗೇನ್ ಗೊತ್ತಿತ್ತ ಹಿಂಗೆಲ್ಲ ಆಯ್ತದೆ ಅಂತ. ಪ್ಲೀಸ್ ಅಮ್ಮಿಯವ್ರೆ, ಪ್ಲೀಸ್, ಇದೊಂದ್ ಕಿತ ಆಯ್ತು, ಇಲ್ಲಿ ತಂದು ಕೊಡ್ತೀನಿ. ಅಮ್ಮಿಯವ್ರೆ ಬೇಗ. ಏನ್ರಿ ನಿಮ್ದು ಹುಡುಗಾಟ ಅಷ್ಟು ಗೊತ್ತಾಗಲ್ವೇನ್ರಿ? ಜೆಂಟಲ್ಮನ್ ಶಂಕರ ನೋ ಹುಡುಗಾಟ, ಅದು ಮಿಸ್ಟೇಸ್ಟ್ ಆಗಿ ವಾಟರ್ ಹೋಯ್ತು. ತಗೊಳ್ಳಿ, ರೆಡಿ ಇದೆ. ನನ್ ಕಣ್ಣು ಉರಿತಾ ಇದೆ, ನೀವೇ ಹೋಗಿ ಹಾಕೊಟ್ಬಿಡ್ತೀರಾ? ಆಯ್ತು. ಸಗರಿ ಮಗರಿ ಸನಿ ಸ, ಸಗರಿ ಮಗರಿ, ಸಗರಿ ಮಗರಿ ಸನಿ ಸ, ಸಗರಿ ಮಗರಿ ಸ ಬ ಬ ಬ ಬ ದ ನಿ ಸ ನಿ ದ ಬ ಮಗರಿ ಸನಿ ದ ಮ. ಕಣ್ ಕಾಣಿಸ್ತಾ ಇದೆ, ಕಣ್ ಕಾಣಿಸ್ತಾ ಇದೆ.
ಫೋನ್ ಕರ್ವ ತೋಡ್ರಿ ಅಮ್ಮಿ ಅವ್ರೆ ನೀವು ಸ್ನಾನ ಮಾಡಕ್ಕಿಲ್ವೇ? ಅಯ್ಯಯ್ಯೋ, ನಾನು ಹೇಳಿದ್ದು ಆರಿಸಿದಾಗಲ್ಲ, ನಾನು ಹೇಳಿದ್ದು ನಾನಾದ್ಮೇಲೆ ನೀವು ಸ್ನಾನ ಮಾಡಕ್ಕಿಲ್ವೇ ಅಂತ. ಜೆಂಟ್ಲ್ಮ್ಯಾನ್ ಹತ್ತಿಯಂತೆ ಇವಳು ಈ ಮುದ್ದಾದ ಬೆಂಕಿನ ಕಂಠಾಕಿದಂತ ಶಿವ ಯಾರೋ. ಅಷ್ಟು ಗೊತ್ತಾಗಲ್ವೇನ್ರಿ? ಬಿಟ್ರಿ ಅಲ್ಲ ಬಿದ್ದವರು ಅವ್ರೆ, ಈಗ ನಾನೇನು ಇಟ್ಕೊಂಡೆ ಅನ್ನೋತರ ಬಿಡಿಸ್ಕೊಂಡು ಹೋಯ್ತಾವ್ರೆ. ಶಂಕರ ಬತ್ತಾ ಬತ್ತಾ ಪಾಪ ಆಗೋಯ್ತಾ ಇದೆ ಕಂಡ ನೀನು. ಓಲಿ ಬಿಡು, ನನ್ನ ಅಮ್ಮಿನೇ ತಾನೆ. ಟಿಂಕಲ್ ಟಿಂಕಲ್ ಲಿಟಲ್ ಸ್ಟಾರ್, ನನ್ನ ಅಮ್ಮಿ ಸೂಪರ್ ಸ್ಟಾರ್. ಏ, ಇವಳೇನು ಇಲ್ಲೇ ಇದ್ದಾಳೆ, ಹೋಗ್ತಾನೆ ಇಲ್ಲ. ನೋಡ್ರ, ಇವಳು ಹೋಗಿದ ತಕ್ಷಣನೇ ನಾವು ನುಗ್ಗಬೇಕು. ಸರಿ ಅಣ್ಣ, ನೀನು ಆ ಕಡೆಯಿಂದ ಬಾ. ಸರಿ. ಏನೋ ಇಲ್ಲಮ್ಮ, ನಿನ್ನ ಮಾತೇ ನನಗೆ ಅರ್ಥವಾಗುತ್ತಿಲ್ಲ. ಆದರೆ ಎಲ್ಲರ ಮಾತು ಎಚ್ಚರಿಕೆಯಿಂದ ಇರು ಎನ್ನುವುದೇ ಆಗಿದೆ. ಏನು ಕತೆಯೋ ಏನೋ. ಕತೆನೂ ಇಲ್ಲ, ವ್ಯಥೆನೂ ಇಲ್ಲ. ಅಲ್ಲ ರೇಣುಕೆ, ನಾವು ಆಡೋ ಮಾತುಗಳನ್ನೆಲ್ಲ ನೀನು ಹೀಗೆ ಮನಸ್ಸಿಗೆ ತಗೊಂಡ್ರೆ ಹೇಗೇಳು? ನೀನು ಹೀಗೆ ಸಾರ್ವಜನಿಕ ಜಾಗದಲ್ಲಿ ಕಾಣಿಸ್ಕೊಳ್ಳೋದೇ ಅಪರೂಪ. ಯಾರಾದರೂ ನಮ್ಮ ಮ್ಯೂರಾಣಿ ಮೇಲೆ ಕಣ್ಣಾಕಿದ್ರೆ ಅಂತ ಆಗ ಹೇಳಿದೆ ಅಷ್ಟೇ. ಸುಮ್ಮನಿರು ಎಲ್ಲಮ್ಮ, ವಿಷಯ ಇದೆಲ್ಲ ಎಂದು ನನಗೂ ತಿಳಿದಿದೆ. ಸರಿ ರೇಣುಕೆ, ನಾನು ಮತ್ತು ನೀನು ಹೀಗೆ ಮಾತಾಡ್ತಾ ನಿಂತಿರೋದು ಯಾರಾದರೂ ನೋಡೋದೇ ತುಂಬಾ ಕಷ್ಟ. ಅದರಲ್ಲೂ ಆ ಮುಚ್ಚಿ ಕಣ್ಣಿಗೆ ಬಿದ್ರಂತೂ ಗುರ್ರ ಅಂತಾಳೆ. ಯಾರಾದರೂ ನಿನ್ನನ್ನು ಹುಡ್ಕೊಂಡು ಬರೋಕ್ಕೂ ಮೊದಲು ಇಲ್ಲಿಂದ ಹೋಗು. ಇದು ನನ್ನ ಮನವಿ, ಹಾಗೆಂದು ನೀವು ಮನೆ ಮನೆಗೂ ಅಲಿದು ಹುಡುಕುವ ಅವಶ್ಯಕತೆ ಇಲ್ಲ. ನಾನು ಹೇಳಿದ ಸಮಯದಲ್ಲಿ ಕೆಲಸವಾದರೆ ಆಯಿತು. ಆ ಬಗ್ಗೆ ತಿಳಿದುಕೊಳ್ಳುವುದು ನನಗೆ ಬಹಳ ಮುಖ್ಯ. ಜೀವದ ಮೇಲೆ ಆಸೆ ಯಾರಿಗಿರುವುದಿಲ್ಲ ಹೇಳಿ. ಹುಟ್ಟೆಂದ ಮೇಲೆ ಸಾವು ಖಚಿತವೇ ಇರಬಹುದು. ಆದರೆ ನನ್ನ ಸಂಹಾರಕ್ಕಾಗಿ ಶಕ್ತಿಗಳ ಜನನವಾಗಿದೆ ಎಂದು ತಿಳಿದ ಮೇಲೂ ನಾನು ಸುಮ್ಮನಿರಲು ಹೇಗೆ ಸಾಧ್ಯ? ನೀವು ಸುಮ್ಮನೆ ಭಯ ಪಡುತ್ತಿದ್ದೀರಿ ಅನ್ನಿಸುತ್ತದೆ. ಅಲ್ಲ, ನಿಮ್ಮನ್ನು ಕಂಡರೆ ದೇವತೆಗಳೇ ಭಯಪಡುವಾಗ ಮನುಷ್ಯರು ನಿಮ್ಮನ್ನು ಕೊಲ್ಲುವುದು ದೂರದ ಮಾತು ಬಿಡಿ. ಹಾಗೆಂದು ಸುಮ್ಮನಾದರೆ ಅಪಾಯ ನನಗೆ. ಆ ದೇವತೆಗಳ ಸಂಚನ್ನು ತಿಳಿದುಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಚಿಂತಿಸದಿರಿ ಕಾರ್ತವೀರ್ಯರೇ, ನೀವು ಅಪ್ರತಿಮ ಶಕ್ತಿಶಾಲಿಗಳು. ನಿಮ್ಮನ್ನು ಎದುರು ಹಾಕಿಕೊಳ್ಳುವ ಶಕ್ತಿ ರಾಜಾದಿ ರಾಜರುಗಳಿಗೆ ಇಲ್ಲ ಅಂದ ಮೇಲೆ ಇಲ್ಲೆಲ್ಲೋ ಹುಟ್ಟಿರುವ ಹುಡುಗಿಯರು ನಿಮ್ಮನ್ನು ಕೊಲ್ಲುತ್ತಾರೆ ಅಂದರೆ ಅದು ನಂಬುವ ವಿಷಯವೇ ಅಲ್ಲ. ನಂಬಲೇಬೇಕು, ಏಕೆಂದರೆ ಇದು ಬಲ್ಲವರಿಂದ ಸಿಕ್ಕ ಮಾಹಿತಿ, ಕಡೆಗಣಿಸುವಂತಿಲ್ಲ. ಈ ವಿಷಯದಲ್ಲಿ ನಾನು ಎಚ್ಚರಿಕೆಯಿಂದಿರಬೇಕು. ಇದು ನನ್ನ ಜೀವನ್ ಮರಣದ ಪ್ರಶ್ನೆ. ಆದಷ್ಟು ಬೇಗ ಆ ಶಕ್ತಿಗಳನ್ನು ಹುಡುಕಿಸಿ. ಇದೇನು ಹೀಗೆ ಹೇಳುತ್ತಿದ್ದಾರಲ್ಲ, ಇವರ ಸ್ವಾರ್ಥ ಸಾಧನೆಗೋಸ್ಕರ ನನ್ನ ಸ್ನೇಹ ಮಾಡಿದರೆ ಎಂದು ತಿಳಿಯಬೇಡಿ. ನಿಮ್ಮಿಂದ ನನಗೆ ಸಹಾಯವಾಗುತ್ತದೆ ಎಂದು ನಂಬಿದ್ದೇನೆ. ನಮ್ಮ ಸ್ನೇಹಕ್ಕಾಗಿ ಈ ನನ್ನ ಸಣ್ಣ ಆಸೆಯನ್ನು ಪೂರೈಸುವುದಿಲ್ಲವೇ? ರೇಣುರಾಜ, ಇದೇಕೆ ಇವರು ಮರಕ್ಕೆ ದಾರ ಕಟ್ಟುತ್ತಿದ್ದಾರೆ? ಏನಿರಬಹುದು? ನೋಡವ್ವ, ಇನ್ಮೇಲೆ ನೀನ್ ಏನ್ ಚಿಂತೆನೂ ಮಾಡಬೇಡ. ನಿನ್ ಗಂಡನ ಜೀವಕ್ಕೆ ಯಾವ ಅಪಾಯನೂ ಇಲ್ಲ. ಶ್ರೀ ರೇಣುಕಾ.
ಶತ್ರುಗಳು ನಮಗೆ ಈ ರಾಜ್ಯದಲ್ಲೂ ಇಲ್ಲ, ಹೊರ ರಾಜ್ಯದಲ್ಲೂ ಇಲ್ಲ. ಅಜೇಯರು ನಾವು. ಭ್ರಮೆ ನಿನಗೆ. ಸಿದ್ಧಲಿಂಗರು ನಮ್ಮ ರಾಜ್ಯಕ್ಕೆ ಕಾಲಿಟ್ಟು 15 ರಿಂದ 20 ದಿನಗಳಾಗಿವೆ. ಆದರೆ ಅವರನ್ನು ನಾವು ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಸಿದ್ಧಲಿಂಗರನ್ನು ಬಂಧಿಸಿ ಕರೆದುಕೊಂಡು ಬನ್ನಿ ಎಂದು ವಿಶೇಷ ಶಕ್ತಿಯುಳ್ಳ ವೀರ ಮಹಿಳಾ ಸಿಪಾಯಿಗಳನ್ನು ಕಳಿಸಿದ್ದೆ. ಅವರ್ಯಾರು ತಿರುಗಿ ಬರಲೇ ಇಲ್ಲ. ಹಾಗೆ ಸಿದ್ಧಲಿಂಗರು ನಮ್ಮ ರಾಜ್ಯದಲ್ಲಿ ಯಾವ ಭಾಗಗಳಲ್ಲಿ ಓಡಾಡಿಕೊಂಡಿದ್ದಾರೆ ಎನ್ನುವುದು ನಮಗೆ ಗೊತ್ತೇ ಆಗ್ತಿಲ್ಲ. ಹಾಗಾಗಿ ನಾನು ಈ ಮಾರುವೇಷ ತೊಟ್ಟು ನಮ್ಮ ರಾಜ್ಯದ ಮುಖ್ಯ ಭಾಗಗಳಲ್ಲಿ ಓಡಾಡಿ ಸಿದ್ಧಲಿಂಗರನ್ನು ಪತ್ತೆ ಮಾಡುತ್ತೇನೆ. ಸಿದ್ಧಲಿಂಗರನ್ನು ಬಂಧಿಸಿ ಕರೆದುಕೊಂಡು ಬಂದೇ ಬರುತ್ತೀನಿ ಅಕ್ಕ. ಬೇಡ ಬೇಡ ಅಕ್ಕ, ಚಾರು ಅಕ್ಕ, ಬೇಡ ಅಂತ ಹೇಳು. ಯಾಕೆ ಯಾಕೆ ಬೇಡ? ನಾನ್ ಮಾರುವೇಷದಲ್ಲಿ ಹೋದ್ರೆ ನಿನಗೇನ್ ಸಂಕಟ? ಸಿದ್ಧಲಿಂಗನನ್ನ ಬಂಧಿಸಿ ಕರೆ ತರಲು ಈ ಮಾರುವೇಷವೇ ಬೇಡ. ನಮ್ಮ ಗುಪ್ತಾಚರರು ಮಹಿಳಾ ಸಿಪಾಯಿಗಳೇ ಸಾಕು. ಸಿದ್ಧಲಿಂಗರು ನಮ್ಮ ರಾಜ್ಯದ ಯಾವ ಭಾಗದಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೂ ಈ ಮಾರುವೇಷ ಬೇಡ. ನಮಗೆ ಗೊತ್ತಿರುವ ಮಾಯಾವಿದ್ಯೆ ದೂರದರ್ಶನ ಸಾಕು. ಸಿದ್ಧಲಿಂಗರು ಎಲ್ಲಿದ್ದಾರೆ ಎಂದು ಈಗಲೇ ದೂರದರ್ಶನ ವಿದ್ಯೆಯನ್ನು ಪ್ರಯೋಗಿಸಿ ತೋರಿಸುತ್ತೇನೆ. ಮಗು ತರೈ ಚಂದ್ರಾಂಬೆ, ಅವಳ ಮೇಲೆ ಕೈ ಮಾಡ್ತೀಯ ನೀನು? ಅವಳು ಸುಮ್ ಸುಮ್ನೆ ನನ್ನ ಅನುಮಾನಿಸಿ ತಲೆಹಟೆ ಮಾಡ್ಬೋದು ಅಕ್ಕ. ಅವಳು ಮಗು ತರನೇ ಇರ್ಬೋದು, ಆದ್ರೆ ಅವಳು ನಾಲ್ಗೆ ಗರ್ಗರ್ಸಂತಾರ. ನಿಂದ ಅತಿ ಆಯ್ತು ಚಂದ್ರವಲ್ಲಿ. ಸ್ವಂತ ತಂಗಿ ಮೇಲೆ ಕೈ ಮಾಡೋದಲ್ದೆ ಸಮರ್ಥನೆ ಬೇರೆ ಕೊಡ್ತೀಯ? ಬರ್ತಾ ಬರ್ತಾ ಮಿತಿ ಮೀರ್ತಾ ಇದೀಯ ನೀನು. ಆ ಕಿಡಿಗೇಡಿ ದುಷ್ಕರ್ಮಿ ಮಲ್ಲಿಕಾರ್ಜುನ ಅಂತಾರೆ ಆಡ್ತಿದ್ಯ. ಮಲ್ಲಿಕಾರ್ಜುನ ನನಗ್ ಮಾತ್ರ ಅಪ್ಪ ಅಲ್ಲ, ನಿನಗೂ ಅಪ್ಪನೇ. ಏನೇ ಅಂದೆ? ಕೊಂದು ಬಿಡ್ತೀನಿ ಮತ್ ನಿನ್ನ. ಈ ಸಿದ್ಧಲಿಂಗರ ವಿಚಾರದಿಂದ ನಮ್ಮ ಅಕ್ಕ ತಂಗಿಯತ್ತೆ ಒಡಕು ಮೂಡುತ್ತಿದೆ. ಇನ್ನು ಏನೇನಾಗೋದಿದೆಯೋ. ಗುಂಡ ಎಲ್ಲಿದ್ದೀವಿ ನಾವು? ಜೇನ್ವಾದ ಗುಂಡ, ಐ ರಿಮೆಂಬರ್ ಮೂವಿ ಆಯ್ತಾ, ಮುಂಗಾರು ಮಳೆ. ಅಲ್ಲೂ ಹೀಗೆ ಹೀರೋ ಹೀರೋಯಿನ್ಗೆ ಹಿಂಗೆ ಕಣ್ಪಟ್ಟಿ ಕಟ್ಟು, ಒಂದು ಸರ್ಪ್ರೈಸ್ ಕೊಡಕ್ಕೆ ಹಿಂಗೆ ಕರ್ಕೊಂಡು ಹೋಗ್ತಾನೆ. ಎಂಥ ಬ್ಯೂಟಿಫುಲ್ ವ್ಯೂ ಗುಂಡ, ಜೋಗ ಜಲಪಾತ. ಅಷ್ಟು ದೂರ ಎಲ್ಲ ಬಂದಿಲ್ಲ ನಾವು. ಆ ಥರ ಸರ್ಪ್ರೈಸ್ ಕೊಡ್ತೀಯಲ್ಲ ಈಗ? ಬೇಕಲ್ಲ ಈಗ ಬೇಡ, ನಾನು ಕಟ್ಬಿಚ್ಬೋದಲ್ವಾ? ಏನ್ ಕೇಳುದು? ಏನ್ ಗೊಂಡ ಇದು? ಇದೇನು ನಿಂಗೆ ಹೇಳಿದ್ ಸರ್ಪ್ರೈಸು? ನಾನು ಗುಂಡ ಬೆಳಿಗ್ಗೆ ಅಷ್ಟೆಲ್ಲ ಮಾತಾಡಿ ಮತ್ತೆ ನೀನು ಇದೇ ಜಾಗ ಕರ್ಕೊಂಡು ಬಂದಿದ್ಯಾ ಅಂದ್ರೆ ನೀನ್ ದಡ್ಡ ಅಲ್ಲ, ಬುದ್ಧಿಮಾನ್ದ ಆಗೋಗಿದೆ. ಬೇತನ ಹೇಳೋದ್ ಕೇಳು, ನನ್ ಮತ್ ಕೇಳ್ಬೇತಾಳ? ಕೇಳೋದಕ್ಕೆ ಏನು ಉಳ್ಕೊಂಡಿಲ್ಲ ನೀನು. ಅರೆ, ನನ್ ಪ್ರೀತಿಯಿಂದ ಗುಂಡ ಅಂತ ಕರೆಯೋದಕ್ಕೂ ಊರವರೆಲ್ಲ ನಿನ್ನ ಗೂಂಡ ಅಂತ ಕರೆಯೋದಕ್ಕೂ ವ್ಯತ್ಯಾಸ ಗೊತ್ತಾಗ್ತಿಲ್ವಾ ನಿನ್ಗೆ?
ಯಾರಿಂದ ನಮ್ಮಿಬ್ರ ಮಧ್ಯೆ ಅಷ್ಟು ಜಗಳ ಆಗುತ್ತೋ ಅವ್ರ ಮನೆ ಮುಂದೆ ಕರ್ಕೊಂಡು ಬಂದು ನಿಲ್ಸಿದ್ಯಲ್ಲ ಗುಂಡ, ಇದಕ್ಕೆ ಸರ್ಪ್ರೈಸ್ ಅಂತ ಹೆಸರು ಬರ. ಅಂದ್ರೆ ನಿನಗೇನು ಅನಿಸ್ತಾನೆ ಇಲ್ವಾ? ಬೇತಾಳ ನಿನ್ ಮಾತನ್ನ ನಿಲ್ಸಿ ನನ್ ಮಾತ್ರ ಸ್ವಲ್ಪ ಅವಕಾಶ ಕೊಡು, ನಿಂಗೆ ಸರ್ಪ್ರೈಸ್ ಇರೋದು ಇಲ್ಲೇ. ಎಷ್ಟೋ ಜನರು ಸಂತೋಷನ ಕೂತಾಕಿರೋ ಜಾಗ ಇದು, ಇಲ್ಲಿ ನನಗೆ ಸಂತೋಷ ಸಿಗುತ್ತಾ? ನಿನ್ನ ಹೇಳೋದು ಹೆಂಗಿದೆ ಗೊತ್ತಾ? ಈ ತಿಪ್ಪೆ ಮುಂದೆ ನಿಂತ್ಕೋ, ಸುವಾಸನೆ ಬರುತ್ತೆ ಅನ್ನಂಗಿದೆ. ನಾನು ಹೇಳ್ತಿರೋದೇನು ಅರ್ಥನೆ ಆಗ್ತಿಲ್ಲ ಗುಂಡ. ಬೇತಾಳ, ಅದು ವಿಕ್ರಮ್ ಅಲ್ಲಿ ಯಾಕೆ ನಿಂತಿದ್ದೀರಾ? ಬನ್ನಿ ಒಳಗಡೆ. ಬಂದೆ ನಾಯಕ್ರೆ, ಬಾ. ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡೋದು ಬೇಡ, ಬಾ. ಏನ ಬರಲ್ಲ, ಸರ್ಪ್ರೈಸ್ ಇರೋದಿಲ್ಲ ಕಣೆ, ಬಾರಿ ಬರಲ್ಲ. ಒಂದು ವಿಕ್ರಮ್, ಈ ಕೋಟೆ ಸಾಮ್ರಾಜ್ಯದ ತ್ರಿವಿಕ್ರಮ. ವಿಕ್ರಮ ಬಾಬಳಿಗೆ ಹೇಗಿದೆ ಮೊಬೇತ? ವಿಕ್ರಮ್, ವೇದ ಯಾಕೆ ಕೋಪ ಮಾಡ್ಕೊಂಡಿದ್ದಾಳೆ? ಇವತ್ತು ನಿಮ್ಮ ಮ್ಯಾರೇಜ್ ಆನಿವರ್ಸರಿ ಅಂತ ಗೊತ್ತಿದ್ದು ನೀನು ಹೆಂಡ್ತೀನಿ ಹೀಗ ನೋಡ್ಕೊಳ್ಳೋದು? ಗೌರಿ, 10 ಜನರನ್ನ ಒಂದೇ ಏಟಿಗೆ ಬೀಳ್ಸೋದು ನಮ್ಮ ವಿಕ್ರಮ್. ಅವನ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳಬಾರ್ದು. ದೃಷ್ಟಿ ತೆಗೆ. ವಿಕ್ರಮ್, ಸಂಬಂಧ ಇಲ್ದಿರೋ ತರ ನಿಂತಿದ್ಯ? ಬಾ ಒಳಗೆ, ಬಾ ವೇದ. ಅವಳು ಮೈಕೈ ಮುಟ್ಟಕ್ಕೆ ಟ್ರೈ ಮಾಡಿದ್ದೀನಿ ಅಕ್ಕ. ಹೇಳ್ದಂಗೆ ಹೇಳಿ ಕಳಿಸ್ದೆ ಅಕ್ಕ, ಯಾವುದೇ ಕಾರಣಕ್ಕೂ ಅವಳನ್ನ ಮುಟ್ಟಬಾರ್ದು ಅಂತ. ಎರಡಡಿ ದೂರದಲ್ಲೇ ಇರ್ತೀನಿ ಅಂತ ಹೇಳಿ ಅದು ಯಾವುದೋ ರೆಸಾರ್ಟಿಗೆ ಕರ್ಕೊಂಡೋಗಿ ಹೀಗೆಲ್ಲ ಮಾಡಿದನಕ್ಕ. ಹೀಗೆಲ್ಲ ಮಾಡಿದ್ರೆ ಹೀರೋ ಎಂಟ್ರಿ ಆಗದೆ ಇರ್ತಾನ? ಅನ್ಯಾಯವಾಗಿ ವಿಲನ್ ಆಗ್ಬಿಟ್ಟಲೋ, ಮಾನ ಮರ್ಯಾದೆ ತೆಗೆಯೋಕೆ ಹುಟ್ಬಿಟ್ಟಲ್ಲ. ಏನ್ ಹೊಟ್ಟೆಗೆ ಅನ್ನ ತಿಂತೀಯ, ಮೊಳ್ ತಿಂತೀಯೋ? ಸುಮಿಕ್ತ, ಇವ್ರು ಅನ್ನ ತಿಂದಿದ್ರೆ ಈಗೆಲ್ಲ ಆಡ್ತಾ ಇರಲಿಲ್ಲ, ಇವನ್ ಬರೀ ತಿನ್ನೋದು ಬಿರಿಯಾನಿನೇ. ನೀವೆಲ್ಲಿದ್ರಿ? ಅವ್ನ್ ಹೇಗ್ ಬಂದ ಅಲ್ಲಿಗೆ? ಇನ್ ಹೇಗ್ ಬರ್ತಾನೆ? ಇನ್ಫಾರ್ಮ್ ಮಾಡಿರ್ತಾನೆ. ಇವ್ರು ಯಾವಾಗ ರಿಸಾರ್ಟ್ ಗಿಸಾರ್ಟ್ ಅಂದಿರ್ತಾರೋ ಆವಾಗಲೇ ಇವನ ಮೇಲೆ ನಂಬಿಕೆ ಹೋಗಿ ತನ್ನ ಹೀರೋಗೆ ಫೋನ್ ಮಾಡಿರ್ತಾಳೆ. ಕರೆಕ್ಟ್ ಟೈಮ್ಗೆ ಹೀರೋ ಎಂಟ್ರಿ, ಫೈಟ್ ಸೀನ್ ಡಮ 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 ಚೆನ್ನಾಗಿ ತದಕ್ಕೆ ಕಳಿಸಿರ್ತಾನೆ. ಹೀರೋ ಆಗು ಅಂದ್ರೆ ವಿಲನ್ ಆಗ್ಬಿಟ್ಟಲ್ಲೋ. ಮಾಮ್, ಅವರಿಬ್ರು ಮಧ್ಯೆ ಏನೇನು ನಡೀತಿದೆ ಮಾಮ್, ಅದಕ್ಕೆ ಈಗೆಲ್ಲ ಆಡ್ತಿದ್ದಾಳೆ. ಲೋ ಮಜ್ನು, ಏನೋ ನಡೀತಾ ಇದೆ ಅನ್ನೋ ಸ್ಟೇಜ್ ಅಲ್ಲೇ ಇದೆಯಲ್ಲೋ. ಏನೋ ಅಲ್ಲ, ಲವ್ವೇ ನಡೀತಾ ಇದೆ. ಅವರಿಬ್ರು ವಿಷಯ ಮೊದಲೇ ಗೊತ್ತಿತ್ತ? ಹೌದು ಮಾಮ್. ಮತ್ತೆ ಹೇಳಿಲ್ಲ? ನೀವ್ ಯಾವಾಗ್ಲೂ ಬಿ ಶ್ರಾವಣಿಗೆ ಸಪೋರ್ಟ್ ಮಾಡ್ತಿರ್ತೀರಾ?
ಆಮೇಲೆ ಈ ವಿಚಾರ ಗೊತ್ತಾದ್ರೆ ಎಲ್ಲಿ ಅಮ್ಮಯಂಗೋ ಅದಿಂಗೋ ಮದ್ವೆ ಮಾಡಿಸ್ತೀರಾ ಅಂತ ಭಯ ಪಡ್ಕೊಂಡು ಹೇಳಲಿಲ್ಲ. ನೀನು ಹೆತ್ತಾಗ ನೀನು ಈ ಥರದವನು ಅಂತ ನನಗೆ ಗೊತ್ತಿದ್ದಿದ್ರೆ ಅಲ್ಲೇ ಕುತ್ತಿಗೆ ಹಿಸ್ಕಿ ನಿನ್ನನ್ನು ಸಾಯಿಸ್ಬಿಡ್ತಾ ಇದ್ದೆ. ಹೆಣ್ಮಕ್ಳಿಗೆ ನಿನ್ನಂಥವ್ರ ಜೊತೆ ಇರೋದಕ್ಕೆ ಇನ್ಸೆಕ್ಯೂರಿಟಿ, ಅದಕ್ಕೆ ಆ ಅಮೆ ಅಂಥವ್ರದ್ರ ಹಿಂದೆ ಹೋಗ್ತಾರೆ. ಇದರಲ್ಲಿ ಆದ್ಯಾಂದೇನು ತಪ್ಪಿಲ್ಲ ಬಿಡ ಸಂಯುಕ್ತ. ಏನ್ ಕಾವೇರಿ ಅವರೇ, ರಾತ್ರಿ ಹೇಗಿದ್ದೀರಾ ನೀವು? ನಾನು ಹೋಗಲ್ಲ ಅಂತ ಹೇಳದ್ನಲ್ಲ, ಇನ್ನೇನು ಚಿಂತೆ ನಿಮಗೆ? ನನಗಂತೂ ಇದ್ರದ್ದೇ ಚಿಂತೆ. ಇದರಲ್ಲಿ ಚಿಂತೆ ಪಡೋದೇನ್ರಿ ಇದೆ? ಖುಷಿ ಪಡೋ ವಿಷಯ ತಾನೇ. ಮಾಮ್ ಡ್ಯಾಡ್ ಇಬ್ಬರೂ ಬಂದು ಮದುವೆಗೆ ಇನ್ವೈಟ್ ಮಾಡಿ ಹೋಗಿದ್ದಾರೆ, ಇಲ್ಲೂ ಮನೇಲಿ ಎಲ್ಲರೂ ಖುಷಿಯಾಗಿದ್ದಾರೆ, ಇನ್ನೇನ್ರಿ ಯೋಚನೆ? ಸರ್, ಲಗ್ನ ಪತ್ರಿಕೆಯಲ್ಲಿ ನಿಮ್ಮ ಹೆಸರು ಜೊತೆ ಮನೆ ಸೊಸೆಯಾಗಿ ನನ್ನ ಹೆಸರು ಇರಬೇಕಲ್ವಾ? ಅದು ಹಾಕ್ಸಿಲ್ಲ. ಅದನ್ನು ನಮ್ಮ ಮನೆಯವ್ರು ನೋಡಿದ್ರೆ ಸಮಸ್ಯೆ ಆಗಲ್ವ ಸರ್? ಹೌದಲ್ವೇನ್ರಿ, ಇದು ನನಗೆ ಗೊತ್ತಾಗಲೇ ಇಲ್ಲ. ಏನ್ರಿ ಮಾಡೋದು ಇವಾಗ? ಮಾಡೋದೇನಿದೆ ಸರ್, ಪತ್ರಿಕೆ ಯಾರಿಗೂ ಕೈಗೆ ಸಿಗದೇ ಇರೋ ಹಾಗೆ ನಾವೇ ಎತ್ತಿಡ್ಬೇಕಷ್ಟೆ. ಅದನ್ನ ತಗೊಂಡು ಎಲ್ಲಿಗೋ ಹೋಗ್ತಿದ್ಯಾ? ಅಮ್ಮ ನೋಡ್ಬೇಕಂತೆ, ಅದಕ್ಕೆ ತಗೊಂಡೋಗ್ತಾ ಇದ್ದೀನಕ್ಕ. ಗುಡ್ ಅಮ್ಮ, ಲಗ್ನ ಪತ್ರಿಕೆ ಕೇಳ್ದಲ್ಲ ತಗೋ. ಏ ತಂದಿನೋ? ಕೊಡು ಇಲ್ಲಿ, ದೊಡ್ಡ ಮನೆ ಲಗ್ನ ಪತ್ರಿಕೆ. ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ಲೋ ಗುಂಡ. ನಮ್ಮಂತವ್ರಿಗೆ ಈ ಜನ್ಮದಲ್ಲಿ ಇಂಥ ಪತ್ರಿಕೆ ಅಂತೂ ನಾವು ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಕೊನೆ ಪಕ್ಷ ಕಣ್ಣಲ್ಲಾದರೂ ಇದನ್ನು ನೋಡೋ ಭಾಗ್ಯ ಸಿಗ್ತಲ್ಲ. ದುಡ್ಡಿರೋರು ಮಾಡಿಸ್ದೆ ಇನ್ನೇನು ಮಾಡ್ತಾರೆ? ತಡಿ, ಏನಿದೆ ಅಂತ ಓದೋಣ. ಶ್ರೀ ಕುಲದೇವತಾ ಪ್ರಸನ್ನ, ಕೈವಾ ಶ್ರೀ ಬ್ರಹ್ಮಾವರ್ ಮತ್ತು ಪ್ರಮೋದಾದೇವಿ ಮಾಡುವ ವಿಜ್ಞಾಪನೆಗಳು. ನಮ್ಮ ಮೊಮ್ಮಗಳಾದ ಚೀ ಕುಂ ಸೌ ಅನಿಕಾ ಮತ್ತು ಚೀ ವಿವೇಕ್ ಅರಸ್ ಇವರ ವಿವಾಹ ಮಹೋತ್ಸವವನ್ನು ಗುರು ಹಿರಿಯರ ಅನುಮತಿಯ ಮೇರೆಗೆ ನಿಶ್ಚಯಿಸಲಾಗಿದೆ. ಕಾರಣ, ತಾವೆಲ್ಲರೂ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ವಧುವರರನ್ನು ಆಶೀರ್ವದಿಸಬೇಕೆಂದು ಕೋರುವ ಏನಾದ್ರೂ ಮಾಡ್ರಿ, ನೀನು ಓದೇ ಬಿಡ್ತಾರೆ. ಶ್ರೀಮತಿ ಅಂಬಿಕಾ ಬ್ರಹ್ಮಾವರ್, ಶ್ರೀ ಶ್ರೀಕಾಂತ್ ಬ್ರಹ್ಮಾವರ್. ಯಾಕೆ ಯಾಕ್ರಿ ನೋಡ್ಕೊಂಡ್ ಬರ್ಬೇಕಲ್ವೇನ್ರಿ? ಏನ್ರಿ ಮಾಡ್ಕೊಂಡ್ರಿ ನೀವು? ಕೂತ್ಕೊಳ. ಅಯ್ಯೋ ತುಂಬಾ ನೋವಾಯ್ತೇನೆ, ಅಷ್ಟೊಂದೇನೆಲ್ಲ ಸ್ವಲ್ಪ ಕಾಲ್ ಸೊಂಟ. ಅಯ್ಯೋ ನಮ್ಮ ಅಡೇಂದ್ರೆ, ಇವನ್ನ ರೂಮ್ ಕರ್ಕೊಂಡು ಹೋಗಿ, ನಾನು ನೋವಿನ ಎಣ್ಣೆ ತಂದ್ಬಿಡ್ತೀನಿ. ಹಾ ಬಾ ಹೇಳಿ. ಹುಷಾರು ಬನ್ನಿ. ಏನಾಯ್ತು? ಅದು ಕಾಜಾರ್ ಬಿದ್ಬಿಟ್ರು. ಏನಮ್ಮ ನೋಡ್ಕೊಂಡು ಓಡಾಡಕ್ಕಾಗಲ್ವಾ? ಅಂತ ರುಚಿ ಅದೋ ಏನು ನೀರ್ ಚೆಲ್ಲಿತ್ತು ಅನ್ಸುತ್ತೆ, ಕಾಲ್ ಜಾರ್ಬಿಡ್ತು. ಅಯ್ಯೋ ಎಲ್ಲ ಈ ಗುಂಡನ್ ಕೆಲ್ಸನೇ. ಕೂತಲ್ಲೇ ನೀರು ಕುಡಿಯಕ್ಕಾಗಲ್ಲ,
ಬಾಟ್ಲಲ್ಲಿ ಹಾಕೊಂಡು ಊರೆಲ್ಲ ಸುತ್ತಾಡ್ಕೊಂತ ಕುಡಿತಾನೆ. ಎಲ್ಲೋ ಅವನೇ ಚೆಲ್ಲಿರ್ಬೇಕು. ಅಯ್ಯೋ ಅಜ್ಜಿ, ನಾನು ಇವತ್ತು ಬಾಟ್ಲಿಗೆ ನೀರೇ ತುಂಬಿಸ್ಕೊಂಡಿಲ್ಲ, ನಾನು ಚೆಲ್ಲಿಲ್ಲ. ಅಯ್ಯೋ ಹೋಗ್ಲಿ ಬಿಡಿ ಅಜ್ಜಿ, ನನ್ಗೆ ಆಚಾರ ಕೆಟ್ಟಿತ್ತು ಅನ್ಸುತ್ತೆ, ಹೀಗಾಗೋಯ್ತು. ಅವನದೇನ್ ತಪ್ಪಿರಲ್ಲ. ಹೌದಮ್ಮ, ನೀನೇನು ಅವನ್ನ ಬಿಟ್ಕೊಡ್ತೀಯ? ಏ ಗುಂಡ, ಹೋಗೋ ನಿಮ್ಮ ಅಮ್ಮನ ಹತ್ರ ಒಂದು ಬಟ್ಲಲ್ಲಿ ಎಣ್ಣೆ ಹಾಕಿಸ್ಕೊಂಡು ತಗೊಂಡ್ಬಾ. ಹಾ ಸರಿ ಅಜ್ಜಿ.